ಶೆಮ್ನೇವಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕೈಗೊಂಡ ಪಾದಯಾತ್ರೆ ವೇಳೆ ಜನರಲ್ಲಿ ಗಾಂಧೀಜಿಯವರ ತತ್ವಗಳ ಜಾಗೃತಿ ಮೂಡಿಸುವುದಕ್ಕಾಗಿ ಪಾದಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಪ್ರಧಾನಿ ಮೋದಿಯವರು ಸಂಸದರಿಗೆ ನೀಡಿದ ಸಲಹೆಯಂತೆ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ನಿಮಿತ್ತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ನಡೆಸಿ ಜನರಲ್ಲಿ ಗಾಂಧೀಜಿಯವರ ತತ್ವಗಳ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಶೆಮ್ನೇವಾಡಿಯ ಪ್ರಮುಖ ಬೀದಿಯಲ್ಲಿ ಕೈಗೊಂಡ ಪಾದಯಾತ್ರೆಯ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮದ ಬಿಜೆಪಿ ಹಿರಿಯ ಮುಖಂಡ ಜಯಕುಮಾರ್ ಖೋತ್ ಅವರು ಸಂಸದರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು. ನಂತರ ಗಾಂಧಿಕಟ್ಟೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪೂಜೆ ಮಾಡಿದ ಸಂಸದರು ಬಸದಿ ಓಣಿ, ರಾಮ್ಲಿಂಗ್ ದೇವಸ್ಥಾನ ಓಣಿ, ಖೋತ್ಗಲ್ಲಿ ಮಾರುಕಟ್ಟೆ ಮೂಲಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಭಾಗ್ರಹಕ್ಕೆ ಆಗಮಿಸಿ ಸಾರ್ವಜನಿಕರಿಗೆ ಪಾದಯಾತ್ರೆಯ ಉದ್ದೇಶ ತಿಳಿಸಿದರು. ಗಾಂಧೀಜಿಯವರ ತತ್ವ ವಿಚಾರಧಾರೆ, ಸ್ವಚ್ಛ ಭಾರತ, ಜಲಶಕ್ತಿ ಸಂರಕ್ಷಣೆ, ವ್ಯಸನ ಮುಕ್ತ ಭಾರತ, ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಆಶಯವನ್ನು ಸಕಾರಗೊಳಿಸುವ ನಿಟ್ಟಿನಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲಾಗುತ್ತಿದೆ ಎಂದರು. ಇವತ್ತು ಮಹಾತ್ಮ ಗಾಂಧೀಜಿಯವರು 150ನೇ ಜಯಂತಿ ನಿಮಿತ್ತವಾಗಿ ಎಲ್ಲ ಸಂಸದರು ಎಲ್ಲ ಹಳ್ಳಿಗೆ ಪಾದಯಾತ್ರೆ ಮುಖಾಂತರ ಹೋಗಬೇಕು ಮತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತದ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಅವರು ಕಂಡಂತ ರಾಮರಾಜ್ ಒಂದು ನಮ್ಮ ದೇಶ ಆಗಬೇಕಂತ ವಿಚಾರ ಮತ್ತೆ ರಾಮರಾಜ್ ಆಗಬೇಕಂತ ತಿಳ್ಕೊಂಡು ಇನ್ನು ಮತ್ತು ಕಲ್ಪಡಿ ಎಲ್ಲ ಊರಲ್ಲಿ ಕೂಡ ಆ ಒಂದು ವ್ಯವಸ್ಥೆ ಆಗಬೇಕಂತ ಅವರು ಕಲ್ಪಡಿ. ಅದರಲ್ಲಿ ಕೂಡ ನಾವು ಮುಖ್ಯವಾಗಿ ಸ್ವಚ್ಛ ಭಾರತ, ಇದು ಸ್ವಚ್ಛ ಭಾರತ ಅಂದ್ರೆ ಬರೀ ಊರು ಸ್ವಚ್ಛ ಮಾಡಿದ್ರೆ ಮುಗಿಲಿಲ್ಲ, ಅಂದ್ರೆ ಅಂತರಂಗ ಸುದ್ದಿ ಪೇರೆಂಟ್ ಸುದ್ದಿ ಎಲ್ಲ ದೃಷ್ಟಿಯಲ್ಲಿ ಸುದ್ದಿ ಆಗಬೇಕು ಅನ್ನೋದು ಒಂದು ವಿಷಯ. ಮತ್ತೆ ಅದರಲ್ಲಿ ಮಹತ್ವದ್ದಾಗಿ ಮನೆ ಮನೆಗೆ ಶೌಚಾಲಯ, ಎಲ್ಲಿಯೂ ಕೂಡ ಮಹಿಳೆ ಸ್ವಚ್ಛ ಕೊಡುವಂತ ವ್ಯವಸ್ಥೆ ಆಗೋದು, ಇನ್ನೂ ಕೂಡ ಯಾವ ಶೌಚಾಲಯಗಳು ಅವ್ರಿಗೆ ಈಗಾಗಲೇ ಸಾಕಷ್ಟು ಗ್ರಾಂಟ್ ಪಂಚಾಯತ್ ಮುಖಾಂತರ ಕೊಡ್ತಾ ಇದ್ದಾರೆ, ಜನರಲ್ಲಿ 12,000 ಮತ್ತು SC/ST ಹದಿನೈದು ಮತ್ತು ಕೆಲವು ಸ್ಕೀಮ್ಗಳು ಅದ್ರ ಪ್ರಕಾರ ತಾವು ಮನೆ ಬಂದು ಶೌಚಾಲಯ ಕಟ್ಕೋಬೇಕಂತ ನಾನು ಇನ್ನೂ ಉಳಿದವರು ವಿನಂತಿ ಮಾಡ್ತೇನೆ. ಅದೇ ಪ್ರಕಾರ ಈಗ ಈ ವರ್ಷ ನಮ್ಮ ಪ್ರಧಾನಮಂತ್ರಿ ಉಪಕಾರ ಕೊಟ್ಟ ಪ್ರಕಾರ ಪ್ಲಾಸ್ಟಿಕ್ ಮುಕ್ತ ಭಾರತ, ಪ್ಲಾಸ್ಟಿಕ್ ಎಷ್ಟು ನಮಗೆ ಹಾನಿಕಾರಕ ಅದ ಅಂತ ನೋಡ್ತೇವೆ, ಎಷ್ಟು ಎಲ್ಲ ಕೊಳೆ ಮಾಡಿ ಕೂಡ ಮತ್ತೆ ಅಲ್ಲೇ ಅದು ಕೊಳೆಯುವಂತ ವಸ್ತು ಅಲ್ಲ. ಈಗಾಗಲೇ ಎಲ್ಲ ಕಡೆ ಬದ್ದಿ ಅಂದ್ರೆ ಈಗ ಪೇಪರ್ ಬ್ಯಾಗ್ಸ್ ಆಗಲಿ ಅಡವಿ ಬ್ಯಾಗ್ಸ್ ಆಗಲಿ ಬರ್ತಾ ಇದ್ದಾವೆ, ಆದ್ರೆ ಒಮ್ಮಿಂದ ಒಮ್ಮಿಂದ ಬಂದ್ ಆಗ ಸಾಧ್ಯ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಒಬ್ಬರೇ ಮಾಡ್ತಾರಂತೂ ಕೂಡ ಸಾಧ್ಯ ಇಲ್ಲ. ತಾವು ಕೂಡ ತಮ್ಮ ಮನೆಯಿಂದ, ತಮ್ಮ ಗಲ್ಲಿಯಿಂದ, ತಮ್ಮ ಊರಿಂದ, ತಮ್ಮ ಒಂದು ಈ ತಾಲೂಕು ಇರ್ಬೋದು, ಈ ಜಿಲ್ಲೆ ಇರ್ಬೋದು, ಇಲ್ಲಿ ಪ್ರಾರಂಭ ಮಾಡಿದ್ರೆ ಇಲ್ಲಿ ದೇಶದ ಅದನ್ನು ಸ್ವಚ್ಛ ಆಗಕ್ಕೆ ಸಾಧ್ಯ ಇಲ್ಲ. ಬರೀ ಈ ವಿಚಾರ ಮಾಡಿರ್ಬೋದು, ಪ್ರಧಾನಮಂತ್ರಿಯವರು ಒಂದು ದಿವಸ ಅಲ್ಲಿ ಒಂದು ಸಮುದ್ರ ತಂಡಿ ಮೇಲೆ ಎಲ್ಲ ಗೋಳಿ ಮಾಡಿ ಒಂದು ಚೀಲ ಒಂದು ಕೊಟ್ಟು ನೋಡಿರ್ಬೋದು ನೀವು. ಮತ್ತೆ ಅದನ್ನ ನೋಡಿ ನೀವು ಅನ್ನೋರಿಗೆ ಶಮ್ನೇವಾಡಿಗೆ ಯಾವಾಗ ಬರ್ತಾರೆ ಈ ಪ್ರಧಾನಮಂತ್ರಿ ಅನ್ನೋಣ. ಯಾಕಂದ್ರೆ ಅದು ಒಂದು ಉದಾಹರಣೆ ತಾವು ದೊಡ್ಡ ಪಂಚಾಯತ್ ಕೂಡ ಮಾಡಿ ತೋರಿಸಿದ್ರು ಅವರು. ಅಂದ್ರೆ ನಮ್ಮ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಕೆಲಸ ತಾವು ಮಾಡಿ ಇವತ್ತು ಭಾರತ ದೇಶ ಸ್ವಚ್ಛ ಆಗಕ್ಕೋ ಭಾರತ ದೇಶ ಒಂದು ಆದರ್ಶ ಆಗಿ ಇರೋ ಬಹಳ ದಿವಸ ಹೋಗ್ತಾರೋ. ಮತ್ತೆ ಶೌನ್ಯವಾಡಿ ಕೂಡ ಊರು ಕೂಡ ಒಂದು ಆದರ್ಶ ಗ್ರಾಮ ಆಗುವಂತ ಇಟ್ಟಿನಲ್ಲಿ ಬಹಳಷ್ಟು ಬೇಗನೆ ಆಗುವಂತ ಒಂದು ಇದೆ. ಯಾಕಂದ್ರೆ ತಮ್ಮ ತಾವ ಕೆಲಸ ಮಾಡ್ಬೋದು. ಪಾದಯಾತ್ರೆಯಲ್ಲಿ ಶೆಮ್ನೇವಾಡಿ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಜಿತೇಶ್ ಖೋತ್, ಹಾಲ್ ಶುಗರ್ ನಿರ್ದೇಶಕ ರಾಮಗೌಡ ಪಾಟೀಲ್, ಅರುಣ್ ದೇಸಾಯಿ, ಶಿವನೇರಿ ಸಂಸ್ಥೆಯ ಸಂಸ್ಥಾಪಕ ಆರ್ಜಿ ಡೊಮ್ನೆ, ಮಲ್ಗೌಡ ಪಾಟೀಲ್, ವಿಕಿ ಖೋತ್, ಕುಮಾರ್ ಬೆಡಗೆ, ಅಣ್ಣಾಸಾಹೇಬ್ ಬೆಂಡವಾಡೆ, ಕುಮಾರ್ ಹೆರ್ಗೆ, ಅಣ್ಣಾಸಾಬ್ ತೇರ್ದಾಳೆ ಹಾಗೂ ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.